ನಮ್ಮ ಪಕ್ಷ ನೀಡಿರುವ ಪ್ರಣಾಳಿಕೆಗೆ ಬದ್ಧರಾಗಿರುತ್ತೇವೆ ಡಾಕ್ಟರ್ ಬಿ ಯೋಗೇಶ್ ಬಾಬು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸೈನ್ ಮಾಡಿದ್ರಿ ಗ್ಯಾರಂಟಿ ಕಾರ್ಡ್ ಒಳಗೆ ನಾನು ನನ್ನ ಮನಸಿನಾಗ ಅದೇ ಕಾಂಗ್ರೆಸ್ ಹಾಕಬೇಕು ಅಂತ ಹೇಳಿದ್ರಿ ಈಗ ಕಾಂಗ್ರೆಸ್ ಹಾಕಬೇಕು ಅಂತ ಇದ್ರಿ ಯಾಕೆ ಹಾಕಬೇಕು ಅಂತ ಬೇರೆವರಿಗೆಲ್ಲ ಹೇಳಬೇಕು ನೀವು ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಮ್ಮ ಪಕ್ಷ ನೀಡಿರುವ ಪ್ರಣಾಳಿಕೆಗೆ ಬದ್ಧರಾಗಿರುತ್ತೇವೆ ಎಂದು ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ಶ್ರೀ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ತಿಳಿಸಿದರು. ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರೇಣುಕಾಪುರ ಪಂಚಾಯಿತಿಯ ತಿಮ್ಮಲಾಪುರ ಕಟ್ಟರ್ತಿ ಪಂಚಾಯಿತಿಯ ಮಾರಮ್ಮನಹಳ್ಳಿ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ವಿತರಿಸಿದರು. ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನಭಾಗ್ಯ ಕುಟುಂಬದ ಪ್ರತಿ ಸದಸ್ಯರಿಗೆ ಉಚಿತ 10 ಕೆಜಿ ಅಕ್ಕಿ ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಕಳೆದ ಬಾರಿ ಪ್ರಣಾಳಿಕೆಯಲ್ಲಿ ನೀಡಿದ್ದ 167 ಭರವಸೆಗಳ ಪೈಕಿ 165 ಭರವಸೆಗಳನ್ನು ಈಡೇರಿಸುವ ಮೂಲಕ ದಾಖಲೆ ಬರೆಯಲಾಗಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳ ಕಾರ್ಯವೈಖರಿಗೆ ಬಡವರು ಬೇಸತ್ತು ಹೋಗಿದ್ದಾರೆ. ಬೆಲೆ ಏರಿಕೆ ಮಿತಿ ಇಲ್ಲದಷ್ಟು ಭ್ರಷ್ಟಾಚಾರ ರೈತರ ಮೇಲೆ ಬರೆ ಮಾಡುತ್ತಿರುವುದು ಈ ಬಾರಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದರು. ಈ ಸಂದರ್ಭದಲ್ಲಿ ತಳಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಪಿ ನಾಗೇಶ್ ರೆಡ್ಡಿ, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ನರಸಿಂಹಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಗರಾಜ್ ಪ್ರಸಾದ್, ಗೋದಪ್ಪ ಮಂಜುನಾಥ್ ರೇಣುಕಾಪುರ ಹಾಗೂ ಇನ್ನು ಅನೇಕ ಗಣ್ಯ ಮಾನ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸ್ಥಳೀಯರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಎಲ್ಲ ಜಾತಿಯರಿಗೂ ಇದೆಲ್ಲ ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಆಮೇಲೆ ಫ್ರೀ, ಇವೆಲ್ಲ ಸೇರಿ ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಲಿಸ್ರಿ. ನಾನು ಕಳೆದ ಬಾರಿ ಸೋತೀನಿ, ನನಗೆ ಆಶೀರ್ವಾದ ಮಾಡ್ರಿ ಸರಿ. ಡಿ ಕೆ ಶಿವಕುಮಾರ್ ಅವರು ಇಬ್ರು ಸೇರಿಬಿಟ್ಟು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಸೇರಿ ಇದು ಗ್ಯಾರಂಟಿ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಏನೈತೆ ಅಂದ್ರೆ, ನೀವು ಕಾಂಗ್ರೆಸ್ ಗೆ ಓಟ್ ಹಾಕಿ ಗೆಲ್ಸಿದ್ರೆ, ನಾನು ಯೋಗೇಶ್ ಬಾಬು, ನನ್ ಕೋಟ ಇರ್ತದೆ, ಕೈ ಚಿನ್ನ ಇರ್ತದೆ, ಅಲ್ಲಿ ಓಟ್ ಹಾಕಿ ಗೆಲ್ಸಿದ್ರೆ ನೀವು ನಿಮಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 2000 ರೂಪಾಯಿ ಹಾಕ್ತಾರೆ. 5 ವರ್ಷನೂ ಹಾಕ್ತಾರೆ, ಮನೆ ಯಜಮಾನ್ರ ಆಗಿರ್ತಾರೆ ಅವರಿಗೆ. ಆಮೇಲೆ 200 ಯೂನಿಟ್ ಕರೆಂಟ್ ಫ್ರೀ. ನಾವು ಹಳ್ಳಿಗಳಾಗಿ 200 ಯೂನಿಟ್ಗಿನ ಜಾಸ್ತಿ ಬಳಸೋದಿಲ್ಲ. ನಿಮಗೆ ಕರೆಂಟ್ ಫ್ರೀ, ಮತ್ತೆ ಒಂದು ತಲೆಗೆ 10 ಕೆಜಿ ಅಕ್ಕಿ ಫ್ರೀ ತಿಂಗಳಿಗೆ. ಮನೆ 3 ಜನ ಇದ್ರೆ 30 ಕೆಜಿ, 4 ಜನ ಇದ್ರೆ 40 ಕೆಜಿ ಅಕ್ಕಿ ಫ್ರೀ. ಇದು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಸಿದ್ರೆ ಮಾತ್ರ. ಯಾಕೆ ಇದನ್ನೆಲ್ಲ ಮಾಡ್ಯಾರಂದ್ರೆ, ಬಿಜೆಪಿ ಬಂದು ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ತರಕಾರಿ ರೇಟ್ ಜಾಸ್ತಿ ಆಗೈತೆ, ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಆ ಕುಟುಂಬ ನಿಮ್ ನಿಮ್ ಮನೆ ನಿಭಾಯಿಸಕ್ಕೆ ನೀವು ಹೆಣ್ಣುಮಕ್ಕಳು ಕಷ್ಟ ಪಡಬಾರ್ದು ಅಂತೇಳಿ ನಮ್ಮ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ, ರಣದೀಪ್ ಸಿಂಗ್ ಸುರ್ಜೇವಾಲ ಅವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸೇರಿಬಿಟ್ಟು ಸಮಾಲೋಚನೆ ಮಾಡಿ ಇದು ಒಂದು ನಿರ್ಧಾರವನ್ನು ತಗೊಂಡಾರೆ. ಕಾಂಗ್ರೆಸ್ ಹೇಳಿದ್ರೆ ಹೇಳದಂಗೆ ನಡ್ಕಂತಾರೆ. ಆ 5 ವರ್ಷ ಹಿಂದೆ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ 168 ಭರವಸೆ ಕೊಟ್ಟಿದ್ರು, 165 ಭರವಸೆ ಈಡೇರಿಸಿದೀವಿ. ನೋಡಿದಂತ ನಡೆಯ ಸರ್ಕಾರ ಯಾವ್ದನ್ನ ಇತ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನೀವೆಲ್ಲರೂ ಕೂಡ ದಯವಿಟ್ಟು ಕಾಂಗ್ರೆಸ್. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಣಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.